ಬಿಸ್ನೆಸ್ನಲ್ಲಿ ಸ್ಟಾರ್ಟ್ಅಪ್ ಹೌಸಸ್ ಇದೆ, ಅಲ್ಲೇ ಮಾಡಬೇಕನ್ನೋದನ್ನ ಕ್ಲಿಯರ್ ಕಟ್ಟಿದೆ. ಇದೆಲ್ಲ ಏನಾಗುತ್ತೆ, ಬಿಕಾಸ್ ಆಫ್ ಮಾಸ್ ಆಗಿ ನಾವೆಲ್ಲ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಪಬ್ಲಿಕ್ ವ್ಯೂ ಬಂದ ತಕ್ಷಣ ಈಗ ಅದನ್ನ ಫೋಟೋಸ್ ಎಲ್ಲ ತಗೊಂಡು ಸೋಷಿಯಲ್ ಮೀಡಿಯಾ ಹಾಕಿ ತುಂಬಾ ಕಾನೂನು ವ್ಯವಸ್ಥೆಗೆ ಮತ್ತೆ ಮಂಗಳ ತರಲು ಮತ್ತೆ ಧರ್ಮ ತರಲು ಮತ್ತೆ ಇದರ ಕೋಮು ಭಾವನೆಯ ವ್ಯಕ್ತಿ ಯಾಕಂದ್ರೆ ಒಂದು ಧರ್ಮಕ್ಕೆ ಅದು ಪವಿತ್ರವಾದದ್ದು, ಇನ್ನೊಂದು ಧರ್ಮದಲ್ಲಿ ನಾವು ದೇವರಿಗೆ ಅರ್ಪಣೆ ಮಾಡಬಹುದು. ಈ ಕ್ಲಾಶಸ್ ಇರೋದ್ರಿಂದ ಹೆಂಗೆ ರೆಗ್ಯುಲೈಸ್ ಮಾಡಬೇಕಾದ್ರೆ ಈಗಾಗಲೇ ಆಕ್ಟ್ ನಮಗೆ ತಂದಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೋಲಾರಲ್ಲಿ 2018-24 ಸುಮಾರು ಒಂದು 178 ಕೇಸಸ್ನ ಪೊಲೀಸರು ದಾಖಲು ಮಾಡಿದ್ರು. ಅದರಲ್ಲಿ ಏನಂತ ಹೇಳಿದ್ರೆ ಕೌಲ ಸಾಗಾಟ ಮಾಡೋ ಸಂದರ್ಭದಲ್ಲಿ ಒಂದೇ ಕಡೆ ಏನೋ ತುಂಬಿಸಿ ಅದನ್ನ ಗುರಿಯಲ್ಲಾಗಿ ನಡ್ಕೊಂಡು ಯಾವುದೇ ಲೈಸೆನ್ಸ್ ಮತ್ತೆ ಯಾವುದೇ ರಿಸಿಪ್ಟ್ ಇಲ್ಲಿಂದ ತಂದಿರೋ ಸಂದರ್ಭದಲ್ಲಿ ಪೊಲೀಸರಾಗಲಿ ಅಥವಾ ಬೇರೆ ಅನಿಮಲ್ ಆಕ್ಟಿವಿಸ್ಟ್ ಆಗಲಿ ಅಥವಾ ತಮ್ಮಲ್ಲೇ ತುಂಬಾ ಜನ ಇತರ ಪೊಲೀಸ್ ಕಡೆ ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ 100 ಕೇಸ್ ಆಗಿದೆ. ಈ ಕೇಸ್ ಅಲ್ಲಿ ಸಹ ಎಲ್ಲರಿಗೂ ಸಹ 5-7 ಶಿಕ್ಷೆ ಇದೆ. ದೆನ್ ವೆಹಿಕಲ್ಸ್ ಎಲ್ಲ ಕಾನ್ಫಿಸ್ಕೇಟ್ ಮಾಡ್ತಾರೆ. ಇದರಲ್ಲಿ ಅಷ್ಟೇ, ಇದರಲ್ಲಿ ಗೋ ಸಾಗಾಟ ಮಾಡಿಸೋದು ಕೇಸಸ್ ನೋಡಿದ್ರೆ ಅದರಲ್ಲಿ ಸಾಂಪ್ರದಾಯಿಕವಾಗಿ ಹಳ್ಳಿಗಳಲ್ಲಿ ಏನು ಗಿಡಗಳಿರುತ್ತೆ ಅಥವಾ ಯಾವುದು ವ್ಯವಸಾಯಕ್ಕೆ ಯೋಗ್ಯತೆ ಇದೆ ಇರುವಂತಹ ಸಹ ರೈತರು ಮಾರಾಟ ಮಾಡಿದ್ದಾರೆ. ಹಿಂದೂಗಳೇ ತುಂಬಾ ಜನ ಮಾರಾಟ ಮಾಡಿದ್ದಾರೆ ಅಥವಾ ಮುಸ್ಲಿಮ್ಸೇ ತುಂಬಾ ಜನ ಮಾರಾಟ, ಇದಕ್ಕೆ ಯಾವುದೇ ಜಾತಿ ಅಂತ ಇದೊಂದು ಇಲ್ಲ. ಬಟ್ ಮಾರಾಟ ಮಾಡೋ ಸಂದರ್ಭದಲ್ಲಿ ಕಾನೂನು ಪಾಲನೆ ಮಾಡಬೇಕು. ಆಮೇಲೆ ತಾವು ಸಹ ಇಲ್ಲಿನ ಗೋತಂತ್ರ ನಾಳೆ ಮಾಡಿದ್ದು ಮಂದಿ ಮಾಡೋ ಸಂದರ್ಭದಲ್ಲಿ ಅನಿಮಲ್ಗೆ ಕುರಿಯಲಾಗುವಂತ ರೀತಿಯಲ್ಲಿ ಅಥವಾ ಕಲ್ಲ ಸಾಗಾಟ ಅಂದ್ರೆ ಎಲ್ಲಿಂದಲೋ ಕ್ಯಾಟನ್ನ ಕಲ್ಕೊಂಡ್ಬಂದು ನಮಗೆ ಸಿಕ್ಕಿಬಿಡುತ್ತೆ ತಕ್ಷಣ ನಾವು ದುಡ್ಡಿಗೆ ಏನು ನಾವು ಖರೀದಿ ಮಾಡ್ತೀವಿ ಅದಕ್ಕೆ ರಿಸಿಪ್ಟ್ ಇರ್ಬೇಕು, ಕರೆಕ್ಟ್ ಆಗಿ ಯಾವ ರೈತರು ಕೊಡ್ತಾರೆ ಅಂತೆಲ್ಲ ಕರೆಕ್ಟ್ ಆಗಿ ನಮ್ಗೆ ಇರಬೇಕು. ಇಲ್ದಿರ ತುಂಬಾ ಪ್ರಕರಣಗಳಾಗ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಅದರದ ಆಸೆಗೆ, ಅದು ನಿಮ್ಗೆ ಗೊತ್ತಿರಲ್ಲ ನಮ್ಗೆ ಗೊತ್ತಿರಲ್ಲ ಅದರದ ಆಸೆಗೆ ಇವತ್ತು ಬಿಡಾಡಿದ ಅಥವಾ ಆಚೆ ಇರೋದ್ರೆ ಹೋಗಿ ಕಳ್ಳ ಏನು ಕಳ್ಳತನ ಮಾಡ್ಕೊಂಡು ಬಂದು ಅದನ್ನ ಹಬ್ಬದಲ್ಲಿ ಡಿಮ್ಯಾಂಡ್ ಇರತಕ್ಕಂತ ಮಾರಾಟದ ಪ್ರಕರಣಗಳು ಸಹ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅಂತದ ಬಗ್ಗೆ ನೀವು ಯಾರಾದ್ರೂ ಈ 2 ದಿನ ಈ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಮಾರಾಟ ಮಾಡೋ ಸಂದರ್ಭದಲ್ಲಿ ನಿಜವಾಗ್ಲೂ ಎಲ್ಲಿಂದ ತಾನು ತಗೋಬಂದಿದ್ಯಾ, ವೆದರ್ ಇಟ್ ಈಸ್ ಜೆನ್ಯೂನ್ ಆರ್ ಫೇಕ್ ಅನ್ನೋದನ್ನ ಸ್ವಲ್ಪ ಖಾತ್ರಿ ಮಾಡಿಸ್ಕೊಳ್ಬೇಕು. ಈ ಒಂದು ಸಲಹೆ ನೀವು ನಿಮ್ಮ ಮಗ ಕೊಡಬೇಕು ಅನ್ನೋದು ದೀರ್ಘಾಸ ಮತ್ತೆ ಮಾಸದಲ್ಲಿ ಪ್ರಾರ್ಥನೆ, ವಿಶೇಷ ಪ್ರಾರ್ಥನೆ ಇರುತ್ತೆ. ನಾನು ಸಂಬಂಧಪಟ್ಟಿದ್ದಂತ ಎಲ್ಲೆಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾಂತ್ಯಗಳನ್ನ ಈಗಾಗಲೇ ಕ್ಲೀನ್ ಮಾಡ್ಕೊಂಡಿದೆ ಅಂತ ನಾನು ಅನ್ಸುತ್ತೆ. ಪ್ರಾರ್ಥನೆ ನಾವು ಪೊಲೀಸ್ ಪಾರ್ಕಿಂಗ್ ಸಂಬಂಧಪಟ್ಟಿದ್ದ ವೆಹಿಕಲ್ಸ್ ಪ್ರಯತ್ನ ಮಾಡ್ತೀವಿ. ಆ ಪೊಲೀಸ್ ಅಂತಂದ್ರೆ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ಕಂಪ್ನೀಸ್ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಒಂದು 2 ನಿಮಿಷ ತೊಂದರೆ ಗೊತ್ತಿರೋ ಹಾಗೆ ಎಲ್ಲ ಈ ಚಾರ ಸಂಬಂಧಪಟ್ಟಂತೆ ಇಸ್ಲಾಂ ಧರ್ಮದಲ್ಲಿ ಕುರಾನ ಪಠ್ಯ ಮಾಡಿದ ಸಂದರ್ಭದಲ್ಲಿ ಹಬ್ಬ ಆಚರಣೆ ಕುರ್ಬಾನಿನ ನೀಡುವಂತ ದೇವರಿಗೆ ಅಲ್ಲಾಗೆ ಒಂದು ಸ್ಯಾಕ್ರಿಫೈಸ್ ನೀಡುವಂತ ಪದ್ಧತಿ ಧರ್ಮದ ಮಂದಿರಗಳು ನಡ್ಕೊಂಡು ಬಂದಿದೆ. ಆದರೆ ಈ ಹಬ್ಬದ ಸಮಯದಲ್ಲಿ ಏನು ಪ್ರಾಣಿ ಬಂದ ನಡೆಯುತ್ತದೆ, ಎಸ್ಪೆಷಲಿ ಕ್ಯಾಟರಿಂಗ್ ಮಾಡಬೇಕು ಅಂತ ನಮ್ಮ ಒಂದು ಆಕಾಂಕ್ಷೆ. ಈಗ ತುಂಬಾ ಜನ ನಾವು ಅಂಗಡಿಯಲ್ಲಿರುವ ಅಧ್ಯಕ್ಷ ಮತ್ತು ಬೇರೆ ಪರಿಚಯ ಹೆಸರು